ನಿಪ್ಪಾಣಿಯಲ್ಲಿರುವ ಡಾಕ್ಟರ್ ಬಿಆರ್ ಪಬ್ಲಿಕ್ ಲೈಬ್ರರಿ ವತಿಯಿಂದ ಹಾಲಸಿದ್ದನಾಥ ಡೋನೆ ಅವರನ್ನು ಸನ್ಮಾನಿಸಲಾಯಿತು. ನಿಪ್ಪಾಣಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರ್ವಜನಿಕ ಗ್ರಂಥಾಲಯದ ವತಿಯಿಂದ ಸಿಐಎಸ್ಎಫ್ ಇಲಾಖೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯಾಗಿ ಆಯ್ಕೆಯಾದ ಹಾಲಸಿದ್ದನಾಥ ಡೋನೆ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಗ್ರಂಥಪಾಲಕ ಗೊರಕನಾಥ ಮದಾಳೆ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರಸ್ತಾವನೆಯಲ್ಲಿ ಮದಾಳೆ ಅವರು ಗ್ರಂಥಾಲಯವು ಸಾಮಾನ್ಯವಾಗಿ ಎಲ್ಲಾ ರೀತಿಯ ಮುದ್ರಿತ ಮತ್ತು ಕೈ ಬರಹದ ಮಾಹಿತಿ ಸಾಮಗ್ರಿಗಳನ್ನು ಒಟ್ಟಿಗೆ ಇರಿಸುವ ಸ್ಥಳವಾಗಿದೆ. ಓದುಗರು, ಓದುವ ಸಾಮಗ್ರಿಗಳು ಮತ್ತು ಸಿಬ್ಬಂದಿ ಗ್ರಂಥಾಲಯದ ಮೂರು ಘಟಕಗಳಾಗಿವೆ. ಗ್ರಂಥಾಲಯದ ಮೂಲ ಉದ್ದೇಶ ಜ್ಞಾನ ಮತ್ತು ಮಾಹಿತಿಯನ್ನು ಸಂಗ್ರಹಿಸುವುದು. ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಬ್ಲಿಕ್ ಲೈಬ್ರರಿಯಲ್ಲಿ 12ಕ್ಕೂ ಹೆಚ್ಚು ವಿದ್ಯಾಭ್ಯಾಸ ಮಾಡಿಕೊಂಡು ಸರ್ಕಾರಿ ಸೇವೆಯಲ್ಲಿ ಯಶಸ್ವಿಯಾಗಿದ್ದಾರೆ. ನಿಪ್ಪಾಣಿಯ ಪದವೀಧರ ವಿದ್ಯಾರ್ಥಿ ಹಾಲಸಿದ್ದನಾಥ ಡೋಣಿಯ ನಮ್ಮ ಗ್ರಂಥಾಲಯದಲ್ಲಿ ಹಲವು ವರ್ಷಗಳಿಂದ ಅಧ್ಯಯನ ಮಾಡಿ ಸಿಐಎಸ್ಎಫ್ ವಿಭಾಗದಲ್ಲಿ ಫೈರ್ಮ್ಯಾನ್ ಆಗಿ ಕೆಲಸ ಪಡೆದಿದ್ದಾರೆ. ಈ ವಿದ್ಯಾರ್ಥಿಯಂತೆ ಓದಿ ಜೀವನದಲ್ಲಿ ಯಶಸ್ವಿಯಾಗಿ ಎಂದು ಮಾತನಾಡಿದ್ರು. ಇಲ್ಲಿ ಬಂದು ಏನು ಕಲ್ತೋಗಿದಾರಲ್ಲ, ಎಲ್ಲ ಗೌರ್ಮೆಂಟ್ ನೌಕರಿ ಜಾಬ್ಗಳು ಹುಡುಗರಾಗಿದಾವೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ಜಾಗದ ಒಂದು ಅನುಕೂಲ. ಹಾಂ, ಮೇನ್ ಅಂದರೆ ಈ ಜಾಗದ ಯಾವ್ಯಾವ ದೊಡ್ಡ ದೊಡ್ಡ ದೇವ್ರ ಗುಡಿಯ ಹೋಗ್ತೇವೆ, ಏನೋ ಮಾಡ್ತೇವ್ರಿ, ಆಗಂಗಿಲ್ಲ. ಹಾಂ, ಒಂದು ಜಾಗದ ಯಶಸ್ವಿ ಇರ್ತಾವ್ರಿ. ಒಂದು ಸರಸ್ವತಿ ಹೊಲದಿದ್ದಿರ್ತಾಳು, ಆ ಪದ್ಧತಿ ಆಗೈತಿ. ಅದ್ರಾಗ ಮೇನ್ ಅಂತಂದ್ರೆ ಇಲ್ಲಿ ಎಲ್ಲ ಈ ಇದ್ರಾಗ ಲೈಬ್ರರಿ ಅಂದ್ರೆ ದೊಡ್ಡ ಸರ್ಕಾರ ಅಂದ್ರೆ ಹುಡುಗರಿಗೆ ಕಲ್ಸಕ ಮಾಡಕ್ಕಂದ್ರೆ ನಮ್ಮ ಸರ್ ಕಮ್ಮಿ ಸರ್ ಬರವ್ರು ಬರ್ರಿ, ನಿಮ್ಗೆ ಏನು ಬೇಕಾದ ತಗೋರಿ ಮಾಡ್ರಿ. ಈಗ ಮತ್ತೊಂದು ವಿಷಯ ನೋಡ್ರಿ, ಇಲ್ಲಿ ಲೈಬ್ರರಿ ಒಳಗೆ ಏನು ಬುಕ್ ಅದಾವಲ್ಲ ಮಾರಾಕೂ ಸಿಗಂಗಿಲ್ಲ. ನಾವು ಹಳ್ಳಿ ಕೊಂಡು ತೆಗಿತೀವಿ, ಆಮ್ ಇಷ್ಟೊತ್ತಿಗೆ ಎತ್ತ ಮಾಡ್ಲತ್ತರ ಬಿ ಪುಟ್ಟ ದುಕಾನ ಮಧ್ಯ ಬೆಳದ್ನೆ ಈ ಬುಕ್ ಇತ್ತಕ. ಈಗ ಅನೇ ಹೆಚ್ಚದಕ್ಕೆ ಈಗ ಮರಾಠಿ ಆಯ್ತು, ಸಗಳಿ ಭಾಷೆಚಿ ಬುಕ್ ಆಯ್ತಿತ್ತು. ಸಗಳ ಪೂರ ಡೆವಲಪ್ಮೆಂಟ್ ವಾವ್ ಅನಿ ಪರತ್ ಪೇಪರ್ ಚಾಯ್ ಪರತ್ ಅನಿ ವಯಸ್ಕರ ಅಂಶ ಸರ್ಪಿ ಶಿಕ್ಷಣಿ ಬಿ ಕಾಯ್ತರ ಜ್ಞಾನಿ ಬಿ ಬುಕ್ ಸಗಳೇ ಆಯ್ತಿತ್ತು. ಅಸ ಹೇಗೆ ಕೇಳಲಿ ಬದಲ ಚಂಗ್ಲ ಅನಿ ಹಿತ ಝಾಲೆ ಆಮ್ಚ ಜಾವಾಯಿ ಹೆ ತುಮಚ ಸಗಳ ಹೆ ಸ್ಟಾಪ್ಚ ಅನಿ ಸರ್ಕಾರಿ ಸರಮುಳ ವಿಷಯ ಝಾಲೆ ಅನಿ ಈ ಅಸಲಿ ಶಿಕಾಲಿ ಮಜೆ ಕುನಾಸಿನ ಪ್ರವೇಶ ಕರು ಜಾಸ್ತಿಂಚ ಲಾವು ದೇತ ನೈತಿ. ಪಹಿಲಾ ಮೇನ್ ಮುದ್ದಲ್ ಮಜೆ ತನಿ ಶಿಕಾಲಿ ಪೂರ ಹಾಯತ್ ಕನಿ ಹೇ ಬಿ ಸಂಸತ್ ನೈ. ಇದಾದ ಬಳಿಕ ಸಚಿನ್ ಲೋಕ್ರೆ, ಸದಾಶಿವ ತರಾಳ್, ಸತೀಶ್ ಚಿಂಗಳೆ, ಶಿವಾಜಿ ದನ್ಗರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ವತಿಯಿಂದ ಹಾಲಸಿದ್ದನಾಥ್ ಅವರನ್ನು ಸನ್ಮಾನಿಸಲಾಯಿತು. ಎಸ್ ಕೆ ನಾಯ್ಕ್, ಉತ್ತಮ ರತ್ತಾಡೆ, ಮಹಾದೇವ ಪಾಂಡವ್, ದಸ್ತಗೀರ್ ಮಕ್ಕಾಂದಾರ್, ಗ್ರಂಥಾಲಯ ಸಹಾಯಕ ಅನಿಲ್ ಕೋಲೆ ಮೊದಲಾದವರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. की ते सकाळी फाटी 10-11 पर्यंत अभ्यास करतात. त्यांच्यासाठी एक स्पेशल एक 2 रूम केलेले आहेत, अधिक 1 रूम आहे जे त्यांनी वापरायसाठी म्हणजे रात्रीचं म्हणजे बिगर टायमिंग. अधिक त्यांच्यासाठी आम्ही सोमवारी सुट्टी असते, आमचं सेकंड मंगळवारी सुट्टी असते, गव्हर्नमेंट सुट्टी असते, तरीसुद्धा आम्ही त्यांच्यासाठी एक फुलं करून दिलेलं असतो. म्हणजे वाचकांसाठी नव्हा, विद्यार्थ्यासाठी. कारण का जेणेकरून आमच्या ह्या निप्पाणी भागातले विद्यार्थी ते यशस्वी होऊन नोकरी लागावं,